ಎಂಬಿ ಪಾಟೀಲ್ ಅವರ ಭೇಟಿ ಬಗ್ಗೆ ಪ್ರಶ್ನೆ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ತಿರುಗೇಟ್ಬಿಟ್ಟು ಅದೇಂತ ಏನಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಅವರು ವಿರುದ್ಧವಾಗಿ ಮಾತಾಡಿ, ನಿಮ್ ಪರವಾಗಿ ಮಾತಾಡಿದ ರಮ್ಯಾ. ಪ್ರಶ್ನೆ ಏನಿದೆ? ನಿಮ್ ಪರವಾಗಿ ರಮ್ಯಾ ಮಾತಾಡಿದ್ದಾರೆ, ಮಾತಾಡಿದ್ದಾರೆ. ಪ್ರಶ್ನೆ ಏನು ಅಂತ ವಿಚಾರ ಸರ್, ಅವ್ರು ಮಾತಾಡಿದಾರೆ ಇಲ್ಲ ನೀವು ನೋಡಿದೀರ ಕೇಳಿಸ್ಕೊಂಡಿದ್ದೀರಪ್ಪ, ತಮ್ಮ ಅಭಿಪ್ರಾಯ ಹೇಳಿ ಸರ್. ಬಹಳ ಮುಖ್ಯವಾಗಿ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ಮತ್ತು ಪರಸ್ಪರ ಒಂದು ಸಂಬಂಧಗಳು ಸ್ನೇಹಗಳನ್ನು ಪ್ರಶ್ನಿಸುವಂಥ ಕೀಳುಮಟ್ಟಕ್ಕೂ ಒಟ್ಟಂಥ ವ್ಯಕ್ತಿಯ ಬಗ್ಗೆ ಇವತ್ತೇನು ಅವರ ಪಕ್ಷದಲ್ಲೇ ಎಲ್ಲ ನಾಯಕರುಗಳು, ಅವರ ಪಕ್ಷದಲ್ಲಿರೋ ಎಲ್ಲ ನಾಯಕರುಗಳು, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಲ್ಲ ನಾಯಕರನ್ನು ಸಂಪೂರ್ಣವಾಗಿ ಖಂಡಿಸಿದ್ದಾರೆ. ಹಾಗಾಗಿ ಏನೋ ಒಂದು ಆಪಾದನೆಯನ್ನು ಮಾಡಬೇಕು, ಅದಕ್ಕೊಂದು ಅರ್ಥ ಕಲ್ಪಿಸಬೇಕು, ಅಥವಾ ಏನೋ ದಿಕ್ಕು ತಪ್ಪಿಸಬೇಕು ಅಂತ ಏನು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೊರಟಿದ್ದವ್ರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಅವರ ಪಕ್ಷದಿಂದನೇ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಹಾಗಾಗಿ ಮುಂದೆಂದು ಇಂಥ ಹೇಳಿಕೆಗಳನ್ನು ಕೊಡೋಂಥ ಪ್ರಯತ್ನಗಳನ್ನು ಇನ್ನು ಮುಂದಕ್ಕೆ ಮಾಡಲ್ಲ ಅನಿಸುತ್ತೆ. ಅವರು ಎಲ್ಲರೂ ಮಾತಾಡಿ, ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ, ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಅವರು ಮಾತಾಡಿ, ಎಂ ಬಿ ಪಾಟೀಲ್ ಬೇರೆ ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ, ಎಲ್ಲರೂ ಸಂಪೂರ್ಣವಾಗಿ ಖಂಡಿಸಿದ್ದಾರೆ. ನಮ್ಮ ಪಕ್ಷದ ನಾಯಕರ ಮೇಲೇನೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ, ಇದನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದನ್ನ ಅರ್ಥ ಮಾಡ್ಕೋತಾರೆ ಅನ್ಸುತ್ತೆ. ಈ ರೀತಿ ಪ್ರತಿಯೊಂದು ಈ ರೀತಿ ಹೇಳಿಕೆಗಳನ್ನ ಕೊಡುತ್ತಾ ಮಟ್ಟ ಮತ್ತು ಅವರ ಯೋಚನೆಗಳು ಸದಾಕಾಲ ಜನರ ಮುಂದೆ ಅವರು ವ್ಯಕ್ತಪಡಿಸ್ಕೋತಿದ್ದಾರೆ. ಹಾಗಾಗಿ ಸಮಾಜಕ್ಕೂ ಇವತ್ತು ಅವರ ವ್ಯಕ್ತಿತ್ವ ಇನ್ನೂ ಭಾಳ ಸ್ಪಷ್ಟವಾಗಿ ಇವತ್ತು ತಿಳುವಳಿಕೆ ಅಥವಾ ತಿಳಿಸುವಂಥ ಕೆಲಸ ಅವರಿಂದನೇ ಆಗ್ತಿದೆ. ಹಾಗಾಗಿ ನನಗೆ ಇವತ್ತು ಭಾಳ ಸಂತೋಷ ಆಗ್ತಿದೆ.